नमस्ते एल्रिगू वेलकम टू सद्यद रुचि इवत्तिन रेसिपी आलूगड्डे कैप्सिकम पल्यन याव तर माडोदु नोडोण इदु चपाती हागे अक्की रोटी जोतेगे तुंबाने ओळ्ळे कॉम्बिनेशन हागे बेगानू माड्कोबहुदु मोदलिगे ओंदु प्यान बिसि माडक्के इट्कोळ्ळि नंतर 2 टेबल स्पून नष्टु एण्णेन हाकि एण्णे बिसि आद नंतर 1/2 टेबल स्पून नष्टु जीरिगे 1/2 टेबल स्पून नष्टु सासिवे सासिवे एल्ल चिटपुट अंत सिद्दाद मेले 2 हसि मेणसिनकायि ओंदु दोड्ड गात्रद ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಆನಂತರ ನಾನು ಇಲ್ಲಿ 3 ಮೀಡಿಯಂ ಸೈಜ್ ದು ಆಲೂಗೆಡ್ಡೆನ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೋ ನೀವು ಯಾವ ಸೈಜ್ ಅಲ್ಲಿ ಬೇಕಾದರೂ ಕಟ್ ಮಾಡ್ಕೋಬಹುದು ಸೋ ಬೇಗ ಕುಕ್ ಆಗಲಿ ಅಂತ ಹೇಳಿ ನಾನು ಈ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆನಂತರ ಸ್ವಲ್ಪ ಕಲ್ಲುಪ್ಪು ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನದ ಪುಡಿನ ಸೇರಿಸಿ ಫ್ರೈ ಮಾಡಿ ಒಂದು ಲಿಡ್ ನ ಕ್ಲೋಸ್ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು ಆನಂತರ ಒಂದು 2 ಮೀಡಿಯಂ ಸೈಜ್ ದು ಕ್ಯಾಪ್ಸಿಕಮ್ ನ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ಸ್ಕ್ವೇರ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಶೇಪ್ ಅಲ್ಲಿ ಬೇಕಾದರೂ ಕಟ್ ಮಾಡ್ಕೋಬಹುದು ಹಾಗೆ 2 ಮೀಡಿಯಂ ಸೈಜ್ ದು ಟೊಮ್ಯಾಟೋ ನ ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಟೊಮ್ಯಾಟೋ ಹಾಕೋದ್ರಿಂದ ಗ್ರೇವಿ ಸ್ವಲ್ಪ ವೆಟ್ ಆಗಿರುತ್ತೆ ರೊಟ್ಟಿ ಅಕ್ಕಿ ಜೊತೆ ಅಕ್ಕಿ ರೊಟ್ಟಿ ಆಗಿರಬಹುದು ಚಪಾತಿ ಜೊತೆಗೆ ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ರುಚಿಯಾಗಿ ಸ್ವಲ್ಪ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಸೇರಿಸಿ ಒಂದು ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ನೀವು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುಕ್ ಮಾಡಿ ಸೋ ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ ಕಡಿಮೆ ಆಯ್ತು ಅಂತ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀವು ಸೇರಿಸ್ಕೊಬಹುದು ನಾನು ಇಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದೀನಿ ಸೋ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ನೀವು ತಿರುಗಿಸ್ಕೊಳ್ತಾ ಈ ತರ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಕುಕ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ಬೇಯಿಸ್ಕೊಬೇಕಾಗುತ್ತೆ ಸೋ ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ನೋಡಿ ಇವಾಗ ಆಲೂಗೆಡ್ಡೆ ಕರೆಕ್ಟ್ ಆಗಿ ಕುಕ್ ಆಗಿದೆ ಸೋ ನೀವು ನಾನ್ ಸ್ಟಿಕ್ ಯೂಸ್ ಮಾಡಿದ್ರೆ ಅಷ್ಟೊಂದು ಇದಾಗಲ್ಲ ಈಗ 1/2 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾ ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಇಷ್ಟೇ ಮಸಾಲಾ ಸಾಕಾಗುತ್ತೆ ಇದಕ್ಕೆ ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿಬಿಟ್ಟು ಒಂದಸಲ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು ಆನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಬೇಕಾಗುತ್ತೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಸೇರಿಸಿ ಮತ್ತೊಂದಸಲ ಎಲ್ಲ ಮಿಕ್ಸ್ ಮಾಡಿ ಫ್ಲೇಮ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೋಬೇಕು ನೋಡಿ ಫೈನಲಿ ಈಗ ನಮ್ಮ ಆಲೂಗೆಡ್ಡೆ ಕ್ಯಾಪ್ಸಿಕಂ ಫ್ರೈ ತುಂಬಾನೇ ಚೆನ್ನಾಗಿ ಟೇಸ್ಟಿಯಾಗಿ ಈಜಿಯಾಗಿ ರೆಡಿ ಆಗಿದೆ ತುಂಬಾ ಲೈಟ್ ಫುಡ್ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು